ಹಾಯ್ ಎಲ್ಲರಿಗೂ, ಕೇರಳದಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಬೆಳಗ್ಗೆ 3:30 ಗಂಟೆಯಲ್ಲಿ. 3:30 ಗಂಟೆಯಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನನ್ನ ಮಗನಿಗೆ ಇವತ್ತು ಅನ್ನಪ್ರಾಶನ ಮಾಡಿಸೋಕುಂಟು, ಹಾಗಾಗಿ ಮುತ್ತಪ್ಪ ಸ್ವಾಮಿ ದೇವ್ರ ಹತ್ರ ಹೋಗ್ತಾ ಇದ್ದೀವಿ. ಮುತ್ತಪ್ಪ ಸ್ವಾಮಿಯಲ್ಲೇ ಅನ್ನ ಕೊಡಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ ಹೇಳ್ಕೊಂಡಿದ್ರು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇರೋದು. ಇಲ್ಲಿಂದ 2 ಅವರ್ಸ್ ಆಗುತ್ತೆ ನಮಗೆ. ನಾವು 3:30 ಗಂಟೆಗೆ ಹೊರಟಿದ್ದು 5:30 ತಲುಪಿದ್ವಿ. 5:30 ತಲುಪಿದ್ರೆ ಅಲ್ಲಿ ದೈವ ನೋಡ್ಬೋದು. ಅನ್ನ ಕೊಡೋಕ್ಕೆ ಎಷ್ಟು ಗಂಟೆಗಾದರೂ ಹೋಗ್ಬೋದು, 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ಅಲ್ಲಿ ದೈವ ನೋಡಬೇಕು ಅಂತಂದರೆ ಬೆಳಗ್ಗೆ 5:30 ಅಲ್ಲಿರಬೇಕಾಗತ್ತೆ. ಹಾಗಾಗಿ ನಾವು ದೈವ ನೋಡುವ ಅಂತ ಬೆಳಗ್ಗೆನೇ ಬಂದಿದ್ದೀವಿ. ನಾನು ಅಪ್ಪ ಅಮ್ಮ ಮತ್ತು ನನ್ನ ಹಸ್ಬೆಂಡು, ನಮ್ಮಿಬ್ಬರು ಮಕ್ಕಳೂ ಬಂದಿರೋದು. ಅಲ್ಲೆಲ್ಲ ಕಾಣ್ಬೋದು ನಾಯಿಗಳೆಲ್ಲ ತುಂಬ ಮಲ್ಕೊಂಡಿದ್ದಾವೆ. ಮುತ್ತಪ್ಪ ಸ್ವಾಮಿ ಅಂತಂದರೆ ಅಲ್ಲಿ ನಾಯಿಗಳು ತುಂಬ ಇರ್ತವೆ. ಇಲ್ಲಿ ಫಸ್ಟು ಟಿಕೆಟ್ ತಗೋಬೇಕು ನಾವು ಅನ್ನಪ್ರಾಶನ ಮಾಡಿಸೋಕ್ಕೆ ಅಂತ. ಫಸ್ಟ್ ಇಲ್ಲಿ ಟಿಕೆಟ್ ಮಾಡಿಸಿ ನೆಕ್ಸ್ಟ್ ಒಳಗೆ ಹೋಗೋದು. ಇಲ್ಲಿ ತುಂಬ ಜನ ಬಂದು ಸ್ಟೇ ಆಗಿರ್ತಾರೆ ರಾತ್ರಿನೇ, ಬೆಳಗ್ಗೆ ಬರೋಕ್ಕೆ ಕಷ್ಟ ಆಗೋರು, ಅವರಿಗೆಲ್ಲ ಸ್ಟೇ ಆಗೋಕ್ಕೆ ಇಲ್ಲಿ ಫೆಸಿಲಿಟಿ ಉಂಟು. ನಾವು ಟಿಕೆಟ್ ಮಾಡಿಸಿ ಮತ್ತೆ ಒಳಗಡೆ ಹೋದ್ವಿ. ನೀವು ನೋಡ್ತಾ ಇರ್ಬೋದು ರಾತ್ರಿ ಬಂದು ಸ್ಟೇ ಆಗಿರೋರೆಲ್ಲ ಅಲ್ಲಿ ಕೂತಿದ್ದಾರೆ. ಇನ್ನು 5:30 ಒಳಗೆ ಬಿಡೋದಲ್ಲಿ, ಅದ್ರ ಒಳಗೆ ಒಳಗೆ ಹೋಗೋಕ್ಕಿಲ್ಲ. ದೈವ ಎಲ್ಲ ಸ್ಟಾರ್ಟ್ ಆಗೋ ಟೈಮಿಗೆ ಒಳಗೆ ಬಿಡುವಂಥದ್ದು. ನಾವು ಅತ್ತೆ ಮಾವ ಎಲ್ಲ ಬರಬೇಕಾಗಿತ್ತು, ಆದರೆ ನಮ್ಮ ಅತ್ತೆ ಮಾವನಿಗೆ ಹುಷಾರಿಲ್ಲದೆ ಇರೋ ಕಾರಣ ನಮ್ಮ ಅಪ್ಪ ಅಮ್ಮ ಮಾತ್ರ ಬಂದಿದ್ದಾರೆ. ನಾವು ಬಂದಿದ್ದ ಟೈಮ್ ಸರಿಯಾಗಿತ್ತು, ಕರೆಕ್ಟಾಗಿ 5:30 ದೈವ ಸ್ಟಾರ್ಟ್ ಆಯಿತು, ಒಳಗೆ ಬಿಟ್ಟರು. ಒಳಗಡೆ ಶೂಟ್ ಮಾಡೋ ಹಾಗಿರಲಿಲ್ಲ ವೀಡಿಯೋನ, ನಾನು ಹಾಗೆ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ. ಒಂದು ನಾಯಿ ಬಂದು ನಮ್ಮ ಅಮ್ಮನ ತೊಡೆ ಹತ್ರ ಮಲ್ಕೊಂಡಿತ್ತು, ಅದ್ರದ್ದೊಂದು ಫೋಟೋ ತೆಕ್ಕೊಂಡಿದ್ದೆ ನಾನು. ಈ ಸ್ಥಳದಲ್ಲಿ ನಾಯಿಗಳಿಗೆ ಪೂಜನೀಯ ಸ್ಥಾನ ಉಂಟು. ನಾಯಿಗಳು ಅಂದರೆ ಶ್ರೇಷ್ಠ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ 5:30 ದೈವ ನೋಡೋಕ್ಕೆ ಅಂತ. ಇಲ್ಲಿ ಮುತ್ತಪ್ಪ ಮತ್ತು ತಿರುವಪ್ಪ ದೈವನ ನಾವು ಕಾಣ್ಬೋದು. ಒಳಗಡೆ ಶೂಟ್ ಮಾಡೋಕ್ಕಿರಲಿಲ್ಲ, ಹಾಗಾಗಿ ನಾನು ಹೊರಗಡೆ ಬಂದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ ಅಂತ ನನಗೆ ಗೊತ್ತಿಲ್ಲ, ಆದಷ್ಟು ಕ್ಲಿಯರಾಗಿ ತೆಗೆದಿದ್ದೀನಿ. ಅಂದರೆ ಇದು ಮೊಬೈಲ್ ಕ್ಯಾಮ್ರಾ ಅಷ್ಟು ಕ್ಲಿಯರ್ ಇಲ್ಲ. ಇಲ್ಲಿ ದೈವ 6:30 ಮುಗೀತು, ಮತ್ತು 1/2 ಅವರ್ ವೆಯ್ಟ್ ಮಾಡಿ 7 ಗಂಟೆಗೆ ಅನ್ನಪ್ರಾಶನ ಸ್ಟಾರ್ಟ್ ಆಯಿತು. ನಮ್ಮದೇ ಫಸ್ಟ್ ಟೋಕನ್ ಇದ್ದಿದ್ದು. ಇಲ್ಲಿ ಅನ್ನ ಕೊಡೋಕ್ಕೆ ಮಗುವಿನ ಅಪ್ಪ ಮಾತ್ರ ಹೋಗಿ ಒಳಗೆ ಅನ್ನ ತಿನ್ನಿಸೋಕ್ಕೆ, ನಾವ್ಯಾರು ಹೋಗೋಕ್ಕಿಲ್ಲ. ನಾವು ಮಗಳಿಗೆ ಅನ್ನ ಕೊಟ್ಟಿದ್ದು ಕೊಲ್ಲೂರಲ್ಲಿ. ಕೊಲ್ಲೂರಲ್ಲಿ ಆದರೆ ಎಲ್ಲರೂ ಒಟ್ಟಿಗೆ ಕೂತು ಅನ್ನ ಕೊಡೋಕ್ಕೆ. ಇಲ್ಲಿ ಅನ್ನದ ಪಾಯಸ ಮಾಡಿಕೊಟ್ಟಿದ್ದರು. ಕೊಲ್ಲೂರಲ್ಲಿ ಆದರೆ ಹಾಲು ಮತ್ತು ಅನ್ನ ಕೊಡ್ತಾರೆ. ಈ ಅನ್ನಪ್ರಾಶನ ಮಾಡಿಸೋ ತನಕ ಅಕ್ಕಿಯದ್ದು ಏನು ಕೊಡಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ಅವನಿಗೆ ಇನ್ನೂ ಏನು ಅಕ್ಕಿದು ನಾವು ಕೊಟ್ಟಿಲ್ಲ. ಇದೇ ಫಸ್ಟ್ ಅವನಿಗೆ ಅನ್ನ ತಿನ್ನಿಸ್ತಾ ಇರುವಂಥದ್ದು. ಅನ್ನದ ಪಾಯಸ ಅವರಪ್ಪ ತಿನ್ನಿಸ್ತಾ ಇದ್ದಾರೆ. ಒಳಗಡೆ ಅನ್ನ ಕೊಟ್ಟ ಆದಮೇಲೆ ಅದೇ ಎಲೆನ ಮಡಚಿ ಕೊಡ್ತಾರೆ. ನಾವು ಯಾರೆಲ್ಲ ಬಂದಿದ್ದೀವಿ ಅವರೆಲ್ಲ. ನೆಕ್ಸ್ಟ್ ಒಂದು ಹಾಲ್ ಉಂಟು, ಅಲ್ಲಿ ಕೂತು ಅವನಿಗೆ ತಿನ್ನಿಸ್ಬಹುದು. ಇಲ್ಲಿ ಬಂದು ಫಸ್ಟ್ ನನ್ನ ಹಸ್ಬೆಂಡ್ ಸ್ವಲ್ಪ ತಿನ್ನಿಸಿದ್ರು, ಮತ್ತು ನಾನು ತಿನ್ನಿಸ್ದೆ. ಒಂದು ಸ್ವೀಟ್ ಇತ್ತಲ್ಲ, ಅವನಿಗೆ ಇಷ್ಟ ಆಯಿತು, ತಿಂತಾ ಇದ್ದಾನೆ. ನೀವು ಯಾರೆಲ್ಲ ಎಲ್ಲೆಲ್ಲಿ ಅನ್ನಪ್ರಾಶನ ಮಾಡಿಸಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ಮುತ್ತಪ್ಪ ಸ್ವಾಮಿ ಸ್ಥಳ ಬಂದು ಪರಶಿನ ಕಡಾವಲ್ಲಿ ಇರೋದು. ನನ್ನ ತವ್ರ ಮನೆಯದು ಮನೆ ದೇವರು ಸಹ ಮುತ್ತಪ್ಪ ಸ್ವಾಮಿನೇ. ಇಲ್ಲಿ ತನಕ ಒಂದು ಸಾರಿ ನನ್ನ ಅಪ್ಪ ಅಮ್ಮನೂ ಹೋಗಿರಲಿಲ್ಲ ಇಲ್ಲಿಗೆ, ಹಾಗಾಗಿ ಈ ಸಾರಿ ಹೋಗ್ಬೋದು ಅಂತ ಅವರು ಬಂದಿದ್ದಾರೆ. ಅಮ್ಮ ತಿನ್ನಿಸ್ತಾ ಇದ್ದಾರೆ. ಅಮ್ಮ ತಿನ್ನಿಸಿದ ಮೇಲೆ ಮಗಳೂ ತಿನ್ನಿಸಿದ್ಲು. ಮಗಳು ತಿನ್ನಿಸುವಾಗ ಮಗನಿಗೆ ಹಲ್ಲಿರೋದ್ರಿಂದ ಅವನು ಕಚ್ಚಿಬಿಟ್ಟ ಕೈನ, ಅದಕ್ಕೆ ಬೈಕೋತಾ ಇದ್ದಾಳೆ ಕೈ ಕಚ್ಚುತ್ತಾನೆ ಅಂತ ಹೇಳಿಬಿಟ್ಟು. ಮಗಳು ತಿನ್ನಿಸಿ ಆದಮೇಲೆ ಅಪ್ಪನೂ ತಿನ್ನಿಸಿದ್ರು, ಮತ್ತು ಎಲ್ಲ ತಿನ್ನಿಸಿ ಆದಮೇಲೆ ಉಳಿದಿದ್ದ ಪಾಯಸನ ಮಗಳೇ ತಿಂದ್ಲು ಎಲ್ಲನೂ. ಮತ್ತು ಉಳಿದಿರೋಂಥ ಎಂಜಿಲನ್ನ ಅಲ್ಲಿ ನಾಯಿಗೆ ಇಟ್ಟು ಕೊಡ್ತಾರೆ, ಮತ್ತು ಎಲೆನ ತೆಗೆದು ಡಸ್ಟ್ಬಿನ್ನಲ್ಲಿ ಹಾಕಿ ಹೋಗಬೇಕು.
ನಮ್ಮ ಹಾಸನ ಸೈಡೆಲ್ಲ ಅನ್ನಪ್ರಾಶನದ ಶಾಸ್ತ್ರ ಕಡಿಮೆಯೇ ಅಂತ ಅನಿಸುತ್ತೆ. ನಮ್ಮೂರಲ್ಲೆಲ್ಲ ಇಲ್ಲ ಅಂದರೆ, ಅಲ್ಲಿ ಧರ್ಮಸ್ಥಳದಲ್ಲಿ ಕೂದಲು ಕೊಟ್ಟಾದಮೇಲೆ ಅಲ್ಲೇ ಅನ್ನ ಕೊಡೋದು, ಅದ್ರ ಒಳಗೆ ಅನ್ನನ ತಿನ್ನಿಸ್ಬಹುದು ಅಲ್ಲಿ ಅಂತ ಅನ್ಕೋತೀನಿ. ಆದರೆ ಇಲ್ಲಿ ಹಾಗಲ್ಲ, ಅನ್ನಪ್ರಾಶನ ಮಾಡಿಸಿದ ಮೇಲೇ ಅನ್ನದ್ದು ಕೊಡೋಕ್ಕೆ. ಈಗ ಇವನಿಗೆ ರಾಗಿ ಮಣ್ಣಿ ಮಾತ್ರ ಕೊಡ್ತಾ ಇತ್ತು ಅನ್ನ, ಅದಕ್ಕೆ ಅಕ್ಕಿನೂ ನಾನು ಸೇರಿಸಿರಲಿಲ್ಲ. ಈ ದೇವಸ್ಥಾನದ ಹತ್ರ ಒಂದು ದೊಡ್ಡ ನದಿನೂ ಉಂಟು, ಆದರೆ ನದಿ ಕೆಳಗೆ ಇಳಿಯೋ ಹಾಗಿಲ್ಲ. ಚೂರು ನೀರನ್ನು ಮಾತ್ರ ತಲೆಗೆ ಪ್ರೋಕ್ಷಣೆ ಮಾಡ್ಕೋಬಹುದು. ಕೆಳಗೆ ಯಾರಾದರೂ ಬೀಳ್ತಾರೆ ಅಂತ ಹೇಳಿ ಅಡ್ಡ ಬೇಲಿ ಹಾಕಿದ್ದಾರೆ ತಂತಿದು. ಇಲ್ಲಿ ಬಾತ್ರೂಮ್ ಫೆಸಿಲಿಟಿ ಎಲ್ಲ ಉಂಟು, ಮತ್ತು ಇಲ್ಲಿ ನೋಡಿ ಹೂವಿನ ಗಿಡ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ ಕಡೆ ಈ ಕಡೆ ಬೇಲಿ ಹಾಕಿ. ಎಲ್ಲ ಆದಮೇಲೆ 7:30 ಇಲ್ಲಿ ಬೇಯಿಸಿದ ಕಾಳು ಮತ್ತು ಚಾಯ ಕೊಡ್ತಾರೆ ಕುಡಿಯಲಿಕ್ಕೆ. ನಾವು ಚಾಯ ಎಲ್ಲ ಕುಡಿದು ಅಲ್ಲಿಂದ ಹೊರಟ್ವಿ ಮನೆಗೆ. ಮನೆಗೆ ಬರುವಾಗ ಒಂದು 11 ಆಗಿತ್ತು. ಮತ್ತೆ ಒಂದು ಸ್ವಲ್ಪ ರೆಸ್ಟೆಲ್ಲ ಮಾಡಿ ಬೆಳಗ್ಗೆ ಬೇಗ ಹೋಗಿದ್ವಲ್ಲ, ಹಾಗಾಗಿ ಮಕ್ಕಳಿಗೂ ಸರಿ ನಿದ್ದೆನೂ ಇರಲಿಲ್ಲ. ನಿದ್ದೆನೂ ಮಾಡಿಸಿ ಮತ್ತೆ 2 ನಮ್ಮೂರಲ್ಲೇ ಜಾತ್ರೆ ಇತ್ತು. ಅದು ಪ್ರತಿ ಡಿಸೆಂಬರಲ್ಲೂ ಸಹ ಜಾತ್ರೆ ಇರುತ್ತೆ ಇಲ್ಲಿ ಚಾಮುಂಡಂಬೆದು. ಅದು 9 ಅಲ್ಲಿಗೆ 2 ನಾವು ಹೋದ್ವಿ ಎಲ್ಲರೂ. ಇಲ್ಲಿ ಅದೇ ದೈವ ನೀವು ಕಾಣ್ತಾ ಇರ್ಬೋದು ಚಾಮುಂಡಂಬೆದು. ಮಧ್ಯಾಹ್ನ ಈ ದಿನಕ್ಕೆ 3 ದೈವ ಇರುತ್ತೆ ಇಲ್ಲಿ. ಒಂದು ಮಧ್ಯರಾತ್ರಿನೇ ಸ್ಟಾರ್ಟ್ ಆಗುತ್ತೆ ಅಂದರೆ ಬೆಳಗ್ಗಿನ ಜಾವ, ಮತ್ತು ಇನ್ನೊಂದು 10-11 ಸ್ಟಾರ್ಟ್ ಆಗುತ್ತೆ, ಮತ್ತು ಇನ್ನೊಂದು ಮಧ್ಯಾಹ್ನ 2 ನಂತರ. ನಾವು ಇಲ್ಲಿ 2 ಬಂದಿರೋದು. ಚಾಮುಂಡಂಬೆ ದೈವ ನೋಡ್ತಾ ಇದ್ದೀವಿ ನಾವೀಗ. ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಸೆಕೆ ಇತ್ತು ಇಲ್ಲಿ. ಮಕ್ಕಳು ಬೇರೆ ತುಂಬ ಗಲಾಟೆ ಮಾಡ್ತಾಯಿದ್ರು, ಅವರು ಸುಮ್ಮನೆ ಕೂರೋದೇ ಇಲ್ಲ. ಅವರಿಗೆ ಸೆಕೆ ಅಂದರೆ ಆಗೋದು ಇಲ್ಲ, ನಿದ್ದೆನೂ ಸರಿಯಾಗಿಲ್ಲ ಅಲ್ಲ, ತುಂಬ ಗಲಾಟೆ ಮಾಡ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ನೋಡಿ ಮನೆಗೆ ಹೋದ್ವಿ. ಜನ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂತ. ಇಡೀ ಊರಿನ ಜನ ಎಲ್ಲ ಅಲ್ಲಿ ಇರ್ತಾರೆ ಈ ಟೈಮಲ್ಲಿ. 9 ಅಲ್ವಾ, 9 ಕೆಲವರು ಹೋಗೋರು ಇರ್ತಾರೆ. ತುಂಬ ಅಂದರೆ ತುಂಬ ಜನ ಇರ್ತಾರೆ, ಕೂರೋಕ್ಕೆ ಸೀಟು ಸಹ ಸಿಗೋಲ್ಲ ಹಾಗೆ. ಮತ್ತು ಜಾತ್ರೆನೂ ಇರುತ್ತೆ, ಅದು ಜಾತ್ರೆದು ನಾನು ಶೂಟೇನೂ ಮಾಡಿಲ್ಲ. ಅಲ್ಲಿ ಮಕ್ಕಳಿಗೆ ಆಟ ಸಾಮಾನು ಉಂಟು, ನಮಗೆ ತಿಂಡಿ ತೆಗಿಬೋದು, ಪಾತ್ರೆ ಸಾಮಾನು ಎಲ್ಲ ತೆಗಿಬೋದು. ಹೋಗುವಾಗ ಎಲ್ಲರೂ ತಗೊಂಡೋಗ್ತಾರೆ ಅಂದರೆ, ಇಲ್ಲಿ ಲೇಡೀಸ್ ಎಲ್ಲ ಕಡಿಮೆ ಎಲ್ಲ ಹೊರಗೆಲ್ಲ ಹೋಗೋದು. ಇಲ್ಲಿ ಜಾತ್ರೆಯಲ್ಲಿ ಸಿಗುವಾಗ ಪಾತ್ರೆ ಪ್ಲಾಸ್ಟಿಕ್ ಸಾಮಾನುಗಳು ಎಲ್ಲ ತೆಗಿತಾರೆ. ಮತ್ತು ಮಕ್ಕಳಿಗೂ ಆಡೋಕ್ಕೂ ಉಂಟು. ಇದು ರೈಲು ಬ್ರಿಡ್ಜ್ ಮತ್ತು ಜೋಕಾಲಿ ಅಂಥವೆಲ್ಲ ತುಂಬ ಹಾಕಿದ್ರು ಈ ಸಾರಿ. ಇಲ್ಲೆಲ್ಲ ಚಾಮುಂಡಾಮೆ ದೈವನ ತುಂಬ ನಂಬುತ್ತಾರೆ, ತುಂಬ ಸತ್ಯ ಇರೋ ದೈವ ಅಂತ ಹೇಳಿ ನಂಬುತ್ತಾರೆ. ಇಲ್ಲಿ ಇನ್ನು ದೈವ ನಡೆಯುವ ಟೈಮು ತುಂಬನೇ ಅಂದರೆ, ಇನ್ನು ಡಿಸೆಂಬರಲ್ಲಿ ಸ್ಟಾರ್ಟ್ ಆದರೆ ಜನವರಿ ಫೆಬ್ರವರಿ ಮಾರ್ಚ್ ತನಕನೂ ಎಲ್ಲ ಕಡೆ ದೈವ ಇರುತ್ತೆ. ಎಲ್ಲ ಕಡೆ ಊಟನೂ ಇರುತ್ತೆ, ದೈವ ನೋಡ್ಬೋದು ಎಲ್ಲಿ ಹೋಗಬೇಕಾದ್ರೂ. ನಮ್ಮ ಹಾಸನ ಕಡೆಯೆಲ್ಲ ದೈವ ಇಲ್ಲ, ಯಾರೂ ನೋಡೋಕ್ಕೆ ಸಿಗಲ್ಲ. ಆ ಕಡೆ ಎಲ್ಲ ಜಾತ್ರೆ ಇರುತ್ತೆ, ದೇವರು ಎಲ್ಲ ಇರುತ್ತೆ, ಆದರೆ ಅಲ್ಲಿ ದೈವ ಎಲ್ಲ ಇಲ್ಲ. ಅದು ನೋಡಬೇಕಂದ್ರೆ ನಮ್ಮ ಕಡೆಯೇ ಬರಬೇಕು ಈ ಕಡೆ. ಇದಾಗಿತ್ತು ನನ್ನ ಮಗುವಿನ ಅನ್ನಪ್ರಾಶನ, ಹಾಗೆಯೇ ನಮ್ಮೂರಲ್ಲಿ ನಡೆದ ದೈವ ಕೋಲದ ವ್ಲಾಗ್. ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಇನ್ನಷ್ಟು ವೀಡಿಯೋ ಹಾಕೋಕ್ಕೆ ಇನ್ಸ್ಪಿರೇಷನ್ ಆಗೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮಗೇನೇ ಅನಿಸಿದ್ರೂ ಕಮೆಂಟಲ್ಲಿ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಟಾಟಾ, ಸಿ ಯು, ಬಾಯ್ ಬಾಯ್.